ಅದೇನ ಸೆಟ್ಟಿಂಗ್ ಬೇಡ. ಮತ್ತೆ ಬಾಡ್ ರೇಟ್ ಯಾವತ್ತು 9600 ಇರಲಿಲ್ಲ. ವೇಟ್ ಡೇಟ್ ಏನು ಬೇಡ? ವೇಟ್ ವೇಟ್ ಬೇಡ ಬೇಡ. ಸೆಟ್ಟಿಂಗ್ ಅಲ್ಲಿ ಹ್ಯಾಪಿಂಗ್ ಲಾಜಿಕಲ್ ಇದೆ. ಮಿಕ್ಕಿದೇನೇ ಬೇಡ ಸೆಟ್ಟಿಂಗು? ಈ ಸೆಟ್ಟಿಂಗ್ ಅಲ್ಲಿ ಏನಿರುತ್ತೆ? ಸೆಟ್ಟಿಂಗ್ಸ್ ಅಲ್ಲಿ ನೀವು ಅದೇ ಕ್ಯಾಲ್ಕುಲೇಷನ್ ಸ್ಕಿಲ್ ಮಾಡಬಹುದು. ಈಗ ನೀವು ಸಪೋಸ್ ಏನಾಗಿದೆ ಗೊತ್ತಾ, ಹುಡಿ ಹುಡಿಯ ನೋಡಿ, ಸಪೋಸ್ ಏನಾಗಿತ್ತು ಅಂದ್ರೆ ರೇಟ್ ಏನೋ ಚೇಂಜ್ ಆಗ್ಬಿಟ್ಟಿತ್ತು. ಓಕೆ, ಸಪೋಸ್ ಈಗ ನೋಡಿ 09 ಎರಡನೇ ತಿಂಗಳು ಐದು ಗಂಟೆ 45 ನಿಮಿಷ 45 ಸೆಕೆಂಡ್ ಆಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಈಗ ಏನಾದ್ರು ಸಪೋಸ್ ಡೇಟ್ ಚೇಂಜ್ ಆಗ್ಬಿಡ್ತು, ಡೇಟ್ ಚೇಂಜ್ ಆಗ್ಬಿಟ್ಟು ಏನಾಗೋಯ್ತು, ಸಪೋಸ್ ಈಗ ಚೇಂಜ್ ಆಗ್ಬಿಟ್ಟಿದೆ, ಅದಕ್ಕೆ ಹೋಗಿ ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡಿ ಇವತ್ತೇನಿಲ್ಲ, ಫಸ್ಟು ಡೇಟು 10 ಮಂತು 2022 ಆಮೇಲೆ ಡೇ ಟೈಮ್ ಇಂಡಿಯನ್ ಟೈಮ್ ಬೇಕಂದ್ರೆ ನೀವು ಮಾಮೂಲಿ ಬೇಕಂದ್ರೆ 04:01 ಎಂಟ್ರಿ ಮಾಡ್ಬೋದು. 4:28 ಆಗ್ತಿದೆ, ಎಂಟ್ರಿ ಕೊಟ್ಟಿರ್ತೀವಿ ಆಟೋಮೆಟಿಕ್. ಈಗ ಕ್ಯಾಲಿಬ್ರೇಷನ್ ನೋಡೋಕೆ ಅಷ್ಟೇ ಇಲ್ಲ, ಇದರಲ್ಲಿ ಇನ್ನೇ ಇಲ್ಲ, ಬ್ಯಾಕ್ ಹೋಗಿ ಕ್ಯಾಲಿಬ್ರೇಷನ್ ನೋಡಿರಿ. ಇದೆ ಆಯ್ತು, ಇಲ್ಲೇ ಬರುತ್ತೆ ಕ್ಯಾಲಿಬ್ರೇಷನ್, ಸೆಟ್ಟಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ. ಹೊಡೀರಿ ಫಿಟ್ ಮಾಡಿ ಸಾಕು, ಗೊತ್ತಲ್ಲ 0 kg ಹಾಕೋದು. ಓಕೆ.